ವೈಯಕ್ತಿಕವಾಗಿ ನೀವು ಕಂಡಂತ ದರ್ಶನ್ ಆಗ ಹೇಗಿದ್ರು ಅಥವಾ ಇತ್ತೀಚೆಗೆ ಹೇಗಾದ್ರು, ಆಮೇಲೆ ನಿಮ್ಮ ಅವರ ಒಡನಾಟ ಈಗಲೂ ಹಾಗೆ ಇತ್ತ ಅಥವಾ ಏನಾದರೂ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಕೊಂಡ್ರೆ ಹೇಗೆ? ಬೇಡ, ಅದು ಚೆನ್ನಾಗಿರಲಿ ಅಂದ್ಬಿಟ್ಟು ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಿದೆ. ಸನ್ಯಾಸ ದೋಷ ಅದನ್ನ ಹೇಳಕ್ ಆಗೋದಿಲ್ಲ, ಅದ್ ನನಗೆ ಗೊತ್ತಿಲ್ಲ. ಏನಕ ಸಮಯ ಹತ್ಯೆ ಆಯ್ತು ಸರ್. ವೈಯಕ್ತಿಕವಾಗಿ ಹೇಳೋದಾದ್ರೆ ನೀವು ಈ ಪ್ರಕರಣದ ಬಗ್ಗೆ ಏನ್ ಹೇಳ್ಬೋದು? ತಪ್ಪು ಸರಿ ಅನ್ನೋಷ್ಟು ದೊಡ್ಡವರು ನಾವಲ್ಲ, ತಪ್ಪಾಗಿದ್ರೆ ತಪ್ಪಾಗುತ್ತೆ, ಅನುಭವಿಸ್ಬೇಕು. ಅದು ಲೈಫ್ ಮುಗೀತು, ಸಿನಿಮಾ ಕೆರಿಯರ್ ಹಾಳಾಯ್ತು, ಈ ತರದೆಲ್ಲ ಮಾತಾಡ. ಈ ಆಕ್ಟಿಂಗ್ ಕೆರಿಯರ್ ಇಲ್ಲ ಅಂತ ಅಂದ್ರೆ ಹಂಗಾಗತ್ತೆ, ಬೇರೆನೂ ಇರುತ್ತೆ ಅವ್ರದ್ದು, ಇದೊಂದೇ ಏನಲ್ವಲ್ಲ. ಕನ್ನಡ ಇಂಡಸ್ಟ್ರಿ ಬಗ್ಗೆ ಮಾತಾಡ್ತಾ ಮಾತಾಡ ಒಂದಿಷ್ಟು ಘಟನೆಗಳನ್ನ ನಾವು ನೆನೆಸ್ಕೋಬಹುದು. ಎಲ್ಲೋ ಒಂದ್ ಕಡೆ ಮೀಟು ಅಂತ ಪ್ರಕರಣ ಬರುತ್ತೆ, ಇನ್ನೊಂದ್ ಕಡೆ ಡಿವೋರ್ಸ್ ಗಳು ಮೇಲಿಂದ ಮೇಲೆ ಬರುತ್ತದೆ, ಅದಾದ್ಮೇಲೆ ಮನೆ ಯಾವ್ದೊಂದು ಹತ್ಯೆ ಆಗುತ್ತೆ, ಅಲ್ಲಿ ದರ್ಶನ್ ಎಂಟ್ರಿ ಆಗಿದ್ರು ಅನ್ನೋ ಆರೋಪಗಳೆಲ್ಲ ಕೇಳ್ಬರುತ್ತೆ. ಸೊ ಅದ್ರ ಬಗ್ಗೆ ಮಾತಾಡೋದ್ರೆ ನೀವು ದರ್ಶನ್ ನಿಮ್ಮ ಒಡನಾಟ ಜಾಸ್ತಿ ಇತ್ತು ಆಗಿನ ಕಾಲದಿಂದ, ಯಾವ ಮಟ್ಟಕ್ಕಂದ್ರೆ ನೀವು ಹೋಗೋ ಬರೋ ಸ್ನೇಹಿತರು, ಆ ಬಾಂಡಿಂಗ್ ಇತ್ತು ನಿಮಗೆ, ಲಿಬರಲ್ ಆಗಿ ನೀವು ರೈಸ್ ಇತ್ತು ಮಾತಾಡೋದು ಅಲ್ವಾ, ಅಷ್ಟೊಂದು ಇದು. ವೈಯಕ್ತಿಕವಾಗಿ ನೀವು ಕಂಡಂತ ದರ್ಶನ್ ಆಗ ಹೇಗಿದ್ರು ಅಥವಾ ಇತ್ತೀಚೆಗೆ ಹೇಗಾದ್ರು, ಆಮೇಲೆ ನಿಮ್ಮ ಅವರ ಒಡನಾಟ ಈಗಲೂ ಹಾಗೆ ಇತ್ತ ಅಥವಾ ಏನಾದರೂ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಕೊಂಡ್ರೆ ಹೇಗೆ? ಆಮೇಲೆ ಈ ಪ್ರಕರಣದ ಬಗ್ಗೆ ಏನ್ ಹೇಳ್ತೀರಿ? ನಾ ಕಂಡಂತ ದರ್ಶನ್ ಅಂದ್ರೆ ನಾನು 2010-11 ವರೆಗೂ ಜೊತೆಯಲ್ಲಿ ಪ್ರತಿಯಲ್ಲೇ ಒಂದು ಸಿಕ್ಕಿದ್ರು, ಅಂದರೆ ಒಂದಷ್ಟು ಆ ಟೈಮಲ್ಲಿ ಒಂದು ದರ್ಶನ್ ಸಿನಿಮಾ ಮಾಡಿಕೊಂಡು ಅವ್ನು ಮಾಡಿದ್ದಾದ್ಮೇಲೂ ಕೂಡ ನವಗ್ರಹ ಆದಮೇಲೂ ಬೇರೆ ಬೇರೆ ಈವೆಂಟ್ಸ್ಗಳಲ್ಲಿ ಸಿಗೋದು ಇದು ಅದು ಮಾಮೂಲಿ ಇತ್ತು. ಅದಾದಮೇಲೆ ನಾನು ಒಂದು ತಮಿಳ್ ಸಿನಿಮಾಗೆ ಅಂತ ಹೋದಾಗ ಒಂದು 2 ವರ್ಷ ಗ್ಯಾಪ್ ಆಯಿತು. ನನ್ನದೇ ಒಂದು ಪ್ರೊಡಕ್ಷನ್ ಮಾಡಬೇಕು ಅಂತ ಹೋದೆ, ಅಲ್ಲಿ ಬೇರೆ ಏನೋ ಆಯಿತು, ಅಲ್ಲಿ ಸರ್ಕಲ್ ಹೊಡ್ಕೊಂಡು 2 ವರ್ಷ ಆಗೋಯ್ತು ನಾನು ಅಲ್ಲಿ ಕಾನ್ಸಂಟ್ರೇಟ್ ಮಾಡಿ ಈ ಕಡೆಗೆ ಬರೋದಕ್ಕೆ. ಅದಕ್ಕೆ ಹಾಗೆ ಸ್ವಲ್ಪ ಗ್ಯಾಪ್ ಆಯಿತು. ಗ್ಯಾಪ್ ಆದಮೇಲೆ ದರ್ಶನ್ ಇನ್ನೂ ಒಂದು ಲೆವೆಲ್ ಹೈ ಆಗಿತ್ತು. ಆವಾಗ ಏನಿದೆ, ನಾನು ಯಾವತ್ತೂ ಅವ್ರೊಂದು ಕೆಲ್ಸಕ್ಕೆ ಡಿಸ್ಟರ್ಬ್ ಮಾಡೋಕೆ ಹೋಗಲ್ಲ. ಓಕೆ, ಪದೇ ಪದೇ ಫೋನ್ ಮಾಡೋದು, ಮಗ ಎಲ್ಲಿ ಸಿಗಲಿ, ಎಲ್ಲಿ ಬರ್ತಿದ್ದು ಎಲ್ಲಿ, ಯಾಕಂದರೆ ಅವರು ಯಾವ ಶೂಟಲ್ಲಿ ಇರ್ತಾರೆ, ಯಾವ ಡಿಸ್ಕಷನಲ್ಲಿ ಇರ್ತಾರೋ. ಆಮೇಲೆ ಅಲ್ಲಿ ಹೋದಾಗ ನಾನು ಬರೀ ನಾರ್ಮಲ್ ಫ್ರೆಂಡ್ ಆಗಿ ಅನ್ನೋ ಥರ ಅಂದರೆ ಓಕೆ ಓಕೆ, ಹೌದು, ನಾನೊಬ್ಬ ಎಡಿಟ್ರು, ನಾನೊಬ್ಬ ಡೈರೆಕ್ಟ್ರು. ಅಲ್ಲಿ ಸ್ಪಾಟ್ಗೆ ಹೋದಾಗ ಇನ್ನೊಬ್ಬ ಡೈರೆಕ್ಟ್ರಿಗೂ ಸ್ವಲ್ಪ ಕಸಿ ಬಿಸಿ ಆಗುತ್ತೆ, ಅದು ಬೇಡ. ಆಮೇಲೆ ನೋಡ್ಬಿಟ್ಟು ಸುಮ್ಮನೆ ಹೆಂಗಿದೆ ನೋಡೋ ಬಾರೋ ಅಂದ್ಬಿಟ್ಟು ಮನೆ ಇಟ್ಟು ತೋರಿಸ್ಬಿಟ್ಟು ಆಮೇಲೆ ಹೆಂಗಿದೆ ಹೇಳೋ ಹೇಳೋ ಅನ್ನೋದು. ಆಮೇಲೆ ಅಲ್ಲಿ ಡೈರೆಕ್ಟ್ರ್ ಪಾಪ ನಮಗೂ ಅದು ಬೇಡ, ಅದು ಚೆನ್ನಾಗಿರಲ್ಲ ಅಂದ್ಬಿಟ್ಟು ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಿದೆ. ಎಲ್ಲರೂ ಫಂಕ್ಷನು ಅದು ಇದು ಸಿಕ್ಕಿದಾಗ ತುಂಬ ಕಡಿಮೆ ಬರ್ತಾ ಬರ್ತಾ ಕಡಿಮೆ ಆಯಿತು. ನಾನು ನೋಡಿದಂಗೆ ಜಮ್ ಆಫ್ ಎ ಪರ್ಸನ್ ಅಂತ ಹೇಳ್ಬೋದು, ವೆರಿ ಡೌಟು ಹೊರತು ಅದು ಬಹಳಷ್ಟು ಜನ ಹೇಳಿದರೆ ಗೊತ್ತೂ ಇದೆ ಅದು ಹಂಗೂ ನೀವು ಕಣ್ಣಾರೆ ನೋಡಿರ್ತೀರಿ. ಕ್ರಮೇಣ ಅದು ಏನಂತಾರೆ ಬೇರೆ ಬೆಳವಣಿಗೆ ಅಂದರೆ ಸರ್ಕಲ್ಗಳು ಸನ್ಯಾಸ ದೋಷ ಅದನ್ನ ಹೇಳೋಕ್ಕಾಗೋದಿಲ್ಲ, ಅದು ನನಗೆ ಗೊತ್ತಿಲ್ಲ. ಯಾಕಂದ್ರೆ ಅವ್ರ ಕಡೆಯವ್ರು ಏನು ಅಂತ ನನಗೆ ಗೊತ್ತಿಲ್ಲ. ಯಾಕಂದ್ರೆ ನಾವಿದ್ದಾಗ ಅಂದ್ರೆ ಒಂದ್ ಸರ್ಕಲ್ ಇದ್ದಾಗ ನನಗೆ ಗೊತ್ತಿತ್ತು, ಗೊತ್ತಿರೋದನ್ನ ಹೇಳ್ಬೋದು ನಾನು. ಓಕೆ, ಗೊತ್ತಿಲ್ಲದೆ ನಾನು ಹೇಳಿದ್ರೆ ಅದು ತಪ್ಪಾಗತ್ತೆ. ನಾನು ಯಾಕಂದ್ರೆ ಅಲ್ಲಿಂದ ನಂದು ಡಿಸ್ಟೆನ್ಸ್ ಬೇರೆ ಆಯ್ತು, ನನ್ನ ಕೆಲಸ ನನ್ನ ಡೈರೆಕ್ಷನ್. ಆಮೇಲೆ ಆಕ್ಟಿಂಗ್ ಬಿಜಿ ಆದೆ, ಇದಕ್ಕೆ ಹೋದೆ. ಆಮೇಲೆ ನಾನು ಆಕ್ಟಿಂಗ್ ಬಿಜಿ ಆದ್ಮೇಲೆ ಒಂದು 3 ಇಯರ್ಸ್ ಬರ್ತ್ಡೇಗೆ ಹೋದಾಗ್ಲೂ ವಿಶ್ ಮಾಡಿ ಹೇಳೋ ಮಗ ಏನೋ ಫುಲ್ಲು ಈಗ ಆಕ್ಟಿಂಗ್ ಏನೋ ಮಗ ಫುಲ್ಲು ಈಗ ಎಡಿಟಿಂಗ್ ಯಾರು ಕೊಡ್ತಿಲ್ಲ ಮಗ ಅದಕ್ಕೆ ಆಕ್ಟಿಂಗ್ ಹೋಗ್ಬಿಟ್ಟೆ ಅಂತ ಹಿಂಗೆ ಅನ್ನೋದು. ಆಮೇಲೆ ನಮ್ಮ ಮಗನ ಕರ್ಕೊಂಡೋದು, ಏನೋ ಇಷ್ಟು ಉದ್ದೆ ಉಳಿದ್ಬಿಟ್ಟೇನಲ್ಲ, ಸ್ವಲ್ಪ ಉದ್ದೆ ಬೆಳೆದಿದ್ದೇನೆ, ಸ್ವಲ್ಪ ಅಗಲ ಮಾಡೋ, ಈ ರೀತಿ ರೇಗಿಸ್ಕೊಂಡು ಆ ರೀತಿ ಆ ಟೈಮ್ ಟೈಮ್ ಅಷ್ಟೇನೆ. ಬಟ್ ಅಂದ್ರೆ ಅಷ್ಟೊಂದು ನಾನು ಆಮೇಲೆ ಟು ಬಿ ಫ್ರ್ಯಾಂಕ್ ಅಷ್ಟು ಬಾಂಡಿಂಗ್ ಕಡಿಮೆ ಆಯ್ತು. ಬಟ್ ಆ ರೆಸ್ಪೆಕ್ಟ್ ಹೆಂಗಿತ್ತು ಇದ್ದೇ ಇರೋದು. ಎಲ್ಲೇ ಎಲ್ಲೂ ಫಿಡಿಯೋಗೂ ಒಂದ್ಸರಿ ನಮ್ದು ಬೇರೆ ಸಿನಿಮಾ ಡಬ್ಬಿಂಗ್ ಇತ್ತು, ಅವನು ಡಬ್ಬಿಂಗ್ ಇದ್ದಾಗ ಏನೋ ಮಗ ಇಲ್ಲಿ ಅದು ಹೆಂಗಿದೆ ಅದು ಹಂಗೆ ಇರೋದು. ಬಟ್ ನಾನು ಅವರು ಇದಕ್ಕೆ ಡಿಸ್ಟರ್ಬ್ ಮಾಡ್ತಾ ಇರಲಿಲ್ಲ ಆಮೇಲೆ ಆಮೇಲೆ. ಬಟ್ ಎಲ್ಲ ಟೋಟಲಿ ಅದೇ ಇದ್ದ ಸಿನಾರಿಯೋ ಚೇಂಜ್ ಇತ್ತು ಬೇರೆ ಬೇರೆ ಇವ್ರಿಗೆಲ್ಲ. ಯಾಕಂದ್ರೆ ಅವ್ರಗಳು ಯಾರು ಅಂತ ನನಗೆ ಗೊತ್ತಿಲ್ಲ, ಹಿಂದೆ ಇದ್ದವ್ರು ಪರಿಚಯ ಇದ್ರು, ಹೊಸಬ್ರು ಇದ್ದವ್ರು ಯಾರು ಅಂತ. ಸೊ ಆಗ ನೀವು ದರ್ಶನ್ ಜೊತೆಗೆ ಇದ್ದಂತ ಸರ್ಕಲ್ನೇ ಇತ್ತು, ಅವ್ರು ಯಾರು ದರ್ಶನ್ ಜೊತೆಗೆ ಈಗಲೂ ಕೂಡ ಇಲ್ಲ ಅನ್ಸುತ್ತೆ. ಬಹುಶಃ ನೀವೆಂಗೆ
ಬಿಸಿ ಆಗೋದ್ರು ಅವರು ಕೂಡ ಒಬ್ಬೊಬ್ರು ಒಂದೊಂದು ಕೆಲಸದಲ್ಲಿ. ಸೊ ಆಟೋಮೆಟಿಕ್ ಬೇರೆಯವ್ರು ಬಂದು ಆ ಜಾಗನ ನಿಮ್ಗಳ ಜಾಗನ ನಮ್ಗಳ ಜಾಗ ಅಂತಲ್ಲ ಸರ್, ಅದು ಇಲ್ಲಿ ಯಾರು 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 ಜಾಗನ ಕಸ್ಕೊಳಕಾಗ್ಲಿ ಅಥವಾ ಇನ್ನೊಂದಾಗ್ಲಿ ಅಲ್ಲ, ಆ ವ್ಯಕ್ತಿ ಇದ್ದಾಗ ಆ ವ್ಯಕ್ತಿನ ಯಾವ ರೀತಿ ಅವನಿಂದ ಯೂಸ್ ಆಗುತ್ತೆ ಅನ್ನೋ ತರದಲ್ಲಿ ಕೆಲವ್ರು ಇರ್ತಾರ ಅಷ್ಟೇ. ನೀವು ಯಾವತ್ತೂ ಅದನ್ನ ನೋಡಿಲ್ಲ? ನಾನ್ ನೋಡಿಲ್ಲ. ಆತರ ಇದ್ದಿದ್ರೆ ನಾನು ಇಷ್ಟೊತ್ತಿಗೆ ದರ್ಶನ್ ಸಿನಿಮಾ ಏ ಮಾ ನಿನ್ ಸಿನಿಮಾದಲ್ಲಿ ಆಕ್ಟ್ ಮಾಡ್ತೀನಿ ಕಣ ಕೊಡ ಅನ್ಬಿಟ್ಟು ಎಲ್ಲಾನು ಹೇಳಿ ಎಲ್ಲಾ ಸಿನಿಮಾನು ಆಕ್ಟ್ ಮಾಡ್ಬೋದಾಗಿತ್ತಲ್ಲ. ಬೇಡ, ಅವ್ರಿಗೆ ಅನ್ಸ್ದಾಗ ಮಾಡೋಣ ಅಷ್ಟೇ. ಯಾವತ್ತು ನಾನು ಯಾರು ಎಕ್ಸ್ಪೆಕ್ಟ್ ಮಾಡಲ್ಲ. ಈ ನಮ್ ಸ್ನೇಹಿತರು ಅಷ್ಟೇ, ಎಷ್ಟೋ ಜನ ದೊಡ್ಡ ದೊಡ್ಡ ಡೈರೆಕ್ಟರ್ಸ್ ಇದಾರೆ, ಫ್ರೆಂಡ್ಸ್ಗಳಲ್ಲೇ ಕ್ಲೋಸ್ ಫ್ರೆಂಡ್ಸ್ ಆಗಿರೋರು ಕುಚುಗಳು ಇದ್ದವ್ರೆ ಡೈರೆಕ್ಟರ್ ಆದ್ರು ನಾನೆಲ್ಲೂ ಕೇಳಕ್ ಹೋಗಲ್ಲ. ಅವ್ನು ನಿನ್ಗೆ ಅನ್ಸ್ದಾಗಲ್ ನಾನು ಕೊಡ್ಲಿಲ್ಲ. ಎಕ್ಸ್ಪೆಕ್ಟೇಷನ್ ಯಾಕೆ? ಒಬ್ಬ ಮನುಷ್ಯನ್ ಬೇಜಾರು ಮಾಡದೆ ಯಾವಾಗ ಅಂದ್ರೆ ಅವನು ಎಕ್ಸ್ಪೆಕ್ಟ್ ಮಾಡಿದಾಗ, ಆ ಎಕ್ಸ್ಪೆಕ್ಟೇಷನ್ ಇಲ್ಲಾಂದ್ರೆ ಹ್ಯಾಪಿ ಆಗಿರ್ತಾನೆ ಅಷ್ಟೇನೆ. ಅವನು ನಮ್ಮ ಫ್ರೆಂಡೇನೆ, ಕೊಡ್ಲಿಲ್ಲ ಏ. ಅದ್ರಲ್ಲಿ ಬರಿ ಕೆಲವರು ಏನ್ ಸಹ ನಿಮ್ ಫ್ರೆಂಡ್ ಅಲ್ವಾ, ನಿಮ್ ಫ್ರೆಂಡ್ ಹೇಳಕ್ಕಾಗಲ್ವಾ, ನಿಮ್ ಫ್ರೆಂಡ್ ನಿಮ್ಗೆ ಕೊಡಲ್ವಾ ಅಂತಾರೆ. ಅಯ್ಯೋ ಕೊಡ್ಬೇಕು ಅಂತ ಕೊಡ್ಸಲ್ ಬಿಡಪ್ಪ, ಅದ್ರಲ್ಲೇನಯ್ಯ ನಾನು ಪಾತ್ರಕ್ಕೆ ಸೆಟ್ ಆಗ್ತೀನಿ ಇಲ್ವೋ ಯಾ ನನ್ ಗೊತ್ತು, ಬೇರೆ ಮಾಡ್ತಿದ್ದೀನಲ್ಲ ಸಾಕು. ಈ ರೀತಿ ಈಗ ಅದೇ ರಾಜ್ಯಾದ್ಯಂತ ರೇಣುಕಾ ಸ್ವಾಮಿ ಹತ್ಯೆ ಆಯ್ತು ಸರ್. ಇಲ್ಲಿ ದರ್ಶನ್ ಅವ್ರು ಇದ್ರು, ಇನ್ನೊಂದು ಮಗದೊಂದು ಆರೋಪ ಪ್ರತ್ಯಾರೋಪ ಬರ್ತಾ ಇದೆ, ವಾದ ವಿವಾದ ನೆಕ್ಸ್ಟ್. ಒಂದಿಷ್ಟು ಫ್ಯಾನ್ಸ್ ಪರವಾಗಿ ಮಾತಾಡ್ತಾರೆ, ಸಾಮಾಜಿಕವಾಗಿ ಒಂದಿಷ್ಟು ಅವ್ರನ್ನ ಆರೋಪಿ ಅಂತ ಹೇಳ್ತಾರೆ, ದೂರ್ತಾರೆ. ಆದ್ರೂ ನ್ಯಾಯಾಲಯ ಅನ್ನೋದು ಅಲ್ಲೇ ತೀರ್ಮಾನ ಆಗ್ಬೇಕು. ವೈಯಕ್ತಿಕವಾಗಿ ಹೇಳೋದಾದ್ರೆ ನೀವು ಈ ಪ್ರಕರಣದ ಬಗ್ಗೆ ಏನ್ ಹೇಳ್ಬೋದು ಸರ್? ಅಥವಾ ಸರಿ, ಯಾಕಂದ್ರೆ ಇಂಡಸ್ಟ್ರಿನವ್ರು ಈಗ ಒಬ್ಬೊಬ್ರೆ ಒಬ್ಬೊಬ್ರೆ ಒಂದಷ್ಟು ಮಾತುಗಳನ್ನ ಶುರು ಮಾಡಿದ್ರು, ಮೊದಲು ಎಲ್ಲ ಡೌನ್ ಆಗಿದೆ, ಈಗ ಒಬ್ಬೊಬ್ರೆ ಒಬ್ಬೊಬ್ರೆ ಮಾತಾಡ್ತಾ ಇದಾರೆ. ತಪ್ಪು ಸರಿ ಅನ್ನೋಷ್ಟು ದೊಡ್ಡವರು ನಾವಲ್ಲ, ಯಾಕಂದ್ರೆ ಕಾನೂನು ಮುಂದೆ ನಾವೆಲ್ಲರೂ ಒಂದೇನೆ, ಎಲ್ಲಾನು ಸಮಾನತೆಯಲ್ಲೇ ನೋಡೋದು ಕಾನೂನು. ಅವನು ಶ್ರೀಮಂತ ಬಡವ ಆ ರೀತಿ ಇಲ್ಲ. ತಪ್ಪಾಗಿದ್ರೆ ತಪ್ಪಾಗುತ್ತೆ, ಅನುಭವಿಸ್ಬೇಕು ಅದು. ತಪ್ಪಿಲ್ಲ ಅಂತ ಅಂದ್ರೂ ಅದೇನು ಇನ್ವೆಸ್ಟಿಗೇಷನ್ ಮೇಲೆ ನಡೆದು ಏನಾಗ್ತಿದೆಯೋ ಅದ್ರ ಮೇಲೆ ಆಗುತ್ತೆ. ಈಗ ಆರೋಪಿ ಇನ್ನೂ ಅಪರಾಧಿ ಅನ್ನೋದು ಆಗಿಲ್ಲ, ಇನ್ನೂ ಇನ್ವೆಸ್ಟಿಗೇಷನ್ ಏನು ಪ್ರೊಸೆಸ್ ಇದೆ ಅದೆಲ್ಲ ಆಗ್ತವೆ. ಬಟ್ ಆರೋಪಿ ಅಂತ ಈಗ ಅವ್ರು ಅರೆಸ್ಟ್ ಮಾಡ್ಕೊಂಡು ಬಂದಿರೋ ವಿಚಾರಣೆ ನಡೀತಾ ಇದೆ. ನಡೀತಿರುವಾಗ ನಾವು ಅದನ್ನ ಏನು ಈಗೇನು ಅದೇನು ಅಂತಾರಲ್ಲ ಅದಕ್ಕೆ ಏನು ಕೋರ್ಟ್ ಟ್ರಯಲ್ಲೋ ಜಡ್ಜ್ಮೆಂಟ್ ಟ್ರಯಲ್ಲೋ ಏನೋ ನಾವು ಕೊಡೋದಕ್ಕೆ ಹೂವಿಯ. ಈಗ ನಾವು ಪಬ್ಲಿಕ್, ನೀವು ಹೇಗೆ ನಿಮ್ಮ ಮೀಡಿಯಾಗಳಿಂದ ನಮ್ಗೆ ವಿಷಯ ಬಂತು ಅಷ್ಟೇ ನಮ್ಗೆ ಗೊತ್ತಿರೋದು. ನಾವು ನೋಡಿಲ್ಲ ಅಥವಾ ನಿಮ್ಮ ಮೀಡಿಯಾ ಪೀಪಲ್ನು ಏನು ಹೋಗಿ ಅಲ್ಲಿ ಕವರೇಜ್ ಮಾಡಿ ನೋಡಿಲ್ಲ, ನಿಮ್ಗೆ ಗೊತ್ತಿಲ್ಲ. ನಿಮ್ಗೆ ಏನು ವರದಿ ಬಂದಿದೆ ಅದನ್ನೇ ನಮ್ಗೆ ಒಪ್ಪಿಸಿರ, ನಾವು ಅದನ್ನ ತಿಳ್ಕೊಂತಿದ್ದೀವಿ ಅಷ್ಟೇ. ಆ ರೀತಿ ಇದರಲ್ಲಿ ಎರಡು ನೋಡ್ಬೇಕಾಗತ್ತೆ, ನಾವು ಬರೀ ಒನ್ ಸೈಡೆಡ್ ಮಾತ್ರ ಅಲ್ಲ. ಆ ಥರ ಕಾರಣ ಏನು, ಇನ್ ಕೇಸ್ ಆಗಿದ್ರೆ ಆ ಥರ ರಿವೋಲ್ಟ್ ಆಗೋದಕ್ಕೆ ಕಾರಣ ಏನು ಅನ್ನೋದನ್ನು ನೋಡಬೇಕು. ಯಾಕಾಯಿತು, ಏನೋ ಒಂದು ಮೋಟಿವ್ ಅನ್ನೋದು ಆಗುತ್ತೆ, ಅದನ್ನು ನೋಡಬೇಕು. ಆತ ಏನು ರೇಣುಕಾ ಸ್ವಾಮಿ ಅಂತ ಏನು ಆ ವ್ಯಕ್ತಿ, ಅವರು ಫ್ಯಾಮಿಲಿ ಪಾಪ ತುಂಬ ಒಂದು ಬಡ ಕುಟುಂಬ ಫ್ಯಾಮಿಲಿ, ಅವ್ರ ತಾಯಿ ತಂದೆ ನೋಡಿದ್ರೆ ನಿಜವಾಗ್ಲು ಬೇಜಾರಾಗುವಂಥದ್ದು. 5 ತಿಂಗಳು ಬಸ್ರಿ ಬೇರೆ ಆಕೆ, ಆ ಒಂದು ಅನುಕಂಪನು ಇದೆ. ಅದೇ ರೀತಿ ಆತನು ಕೂಡ ಮಾಡಿದಂಥದ್ದನ್ನು ತಪ್ಪು ಕೂಡ, ಅದೇನು ಆ ಮೆಸೇಜ್ ಮಾಡಿರೋದು. ಆಮೇಲೆ ನಾಟ್ ಓನ್ಲಿ ಅವ್ರಿಗಲ್ಲ, ಇನ್ನೂ ಕೆಲವು ಬೇರೆ ನಟಿಯರ್ಗು ಆಮೇಲೆ ಬೇರೆ ಬೇರೆ ಇವ್ರುಗಳಿಗೂ ಮಹಿಳೆಯರ್ಗು ಕಳಿಸಿರುವಂಥದ್ದು, ಅದನ್ನು ತಪ್ಪೇನೆ. ಬಟ್ ಹಿಂಗಾಯ್ತು ಅನ್ನೋದಕ್ಕೆ ಇದೊಂದು ಆಕ್ಷನ್ ಅಲ್ಲ, ಅದಕ್ಕೆ ಆಕ್ಷನ್ಗೆ ರಿಯಾಕ್ಷನ್ ಬೇರೆ ರೀತಿನೂ ರಿಯಾಕ್ಷನ್ ಕೊಡ್ಬೋದಿತ್ತು. ಓಕೆ, ಆಯಿತು, ಕರೆಸಿ ಮಾತಾಡಿ ಬೈದು ಅವರೇ ಪೊಲೀಸ್ ಒಪ್ಸಿದ್ದಿದ್ರೆ ಇನ್ನು ದೊಡ್ಡ ಹೀರೋ ಆಗ್ಬಿಟ್ಟಿರೋರಿನ್ನ. ಕರೆಕ್ಟ್, ಅದು ಬಟ್ ಅದೇ ಅಲ್ಲಿ ಜೊತೆಗಿದ್ದವ್ರ ಸಮಸ್ಯೆ ಆಯ್ತು, ಅದು ಕೌಂಟ್ ಆಗಬಹುದು.
ಗೊತ್ತಿಲ್ಲ ನನಗೆ ಸಿನೇರಿಯೋ ಏನಿದೆ ಅದು ವಿ ಡೋಂಟ್ ನೋ. ನೀವು ಹೇಳೋದು ಒಂದೇ ಒಂದು ತಪ್ಪನ್ನ ಕ್ಷಮಿಸ್ಬಿಟ್ಟಿದ್ರೆ ಇನ್ನೂ ಮೇಲೆ ಹೋಗಿ ಕ್ಷಮಿಸೋದಲ್ಲ, ಅದಕ್ಕೆ ಕ್ಷಮೆ ಅಲ್ಲ ಹೇಳಿ ಹೇಳಿ ಅದಕ್ಕೆ ಕಾನೂನು ರೀತಿಯಲ್ಲಿ ಕೊಟ್ಟಿದ್ದಿದ್ರೆ ನೆಕ್ಸ್ಟ್ ಇನ್ನ ಇತರರು ಮಾಡದೇ ಇರೋದಕ್ಕೆ ಒಂದು ಮೆಸೇಜ್, ತುಂಬಾ ಒಳ್ಳೆ ಮೆಸೇಜ್ ಆಗಿರೋದು, ಸೂಪರ್ ಹೀರೋ ಆಗ್ಬಿಟ್ಟಿರೋದು. ಬಟ್ ನಾವು ಅದು ಅದು ಮಾಡಿರೋದು ನ್ಯಾಯ ಅನ್ಯಾಯ ಅಂತ ಹೇಳೋಷ್ಟು ಇದಲ್ಲ. ನಾವೇನೇ ಒಂದು ಸ್ಟೇಟ್ಮೆಂಟ್ ಕೊಡ್ಬೇಕಾದ್ರು ಕರೆಕ್ಟಾಗಿ ಕೊಡ್ಬೇಕು, ಇಲ್ಲಾಂದ್ರೆ ತಪ್ಪಾಗ್ಬಿಡುತ್ತೆ, ನಾವು ಸಮಾಜಕ್ಕೆ ಬೇರೆ ರೀತಿನೇ ನಾವು ಕೊಟ್ಟಂಗಾಗುತ್ತೆ. ಹಾಗಾಗಿ ಏನಾಗಿದೆ ಇನ್ ಕೇಸ್ ಮಾಡೇ ಇದ್ದರೆ ಅವರು ಆಗದೆ ಇರಲಿ ನೋಡೋಣ, ಇನ್ ಕೇಸ್ ಅದು ಅವರು ಕೋರ್ಟಲ್ಲಿ ಏನೋ ಅದು ತೀರ್ಪು ಏನೋ ಅದು ಹೌದು ಅನ್ನೋ ಥರನೇ ಇದ್ರೂ ಕೂಡ ಅವರು ಎಲ್ಲನೂ ಭೇದಿಸಿ ಎಲ್ಲ ಕ್ಲಿಯರ್ ಆಗಿ ಮತ್ತೆ ಹೊಸ ಮನುಷ್ಯನಾಗಿ ಬಂದು ಹಳೆ ಕಹಿ ಘಟನೆಗಳನ್ನೆಲ್ಲ ಮರೆತು ಮರೆತು ಹೊಸ ಹೊಸದಾಗಿ ಮತ್ತೆ ಹೊಸ ಲೈಫ್ ಲೈಫ್ ಇದೆ ಸರ್. ಮಾಡದೇ ಇರೋರು ಯಾರು ಅಂತ ಇಲ್ಲ, ಕೆಲವೊಂದು ಆಗಿರುತ್ತೆ ಅದು ಈ ಯಾವ ಸಂದರ್ಭದಲ್ಲಿ ಅನ್ನೋದನ್ನು ಡಿಪೆಂಡ್ ಆಗುತ್ತೆ, ಅದು ಮೋಟಿವೇಶನ್ ಏನು ಎತ್ತ ಅನ್ನೋದನ್ನು ಇರುತ್ತೆ. ಬಂದ ಮೇಲೆ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಚೇಂಜ್ ಆಗೋ ಅವಕಾಶಗಳಿರ್ತವೆ, ಬದಲಾವಣೆ ಬದಲಾವಣೆಗಳು. ಅದೇ ಇಂಡಸ್ಟ್ರಿಯಲ್ಲಿ ಒಂದಿಷ್ಟು ಮಾತು ಏನಂದ್ರೆ ಹೊರಗಿಂದ ಬರ್ತಾ ಇರೋದು, ಇಂಡಸ್ಟ್ರಿಯಲ್ಲೇ ಒಂದಿಷ್ಟು ಜನ ಮಾತಾಡ್ತಾ ಇದ್ದಾರೆ ಲೈಫ್ ಮುಗೀತು ಇನ್ನು ಸಿನಿಮಾ ಕೆರಿಯರ್ ಹಾಳಾಯಿತು ಈ ಥರದ್ದೆಲ್ಲ ಮಾತಾಡ್ತಾರೆ. ಯಾಕಂದರೆ ಇಂಡಸ್ಟ್ರಿನ ನೀವು ನೋಡ್ಕೊಂಬಂದಿದ್ದೀರಾ, ಯಾರ್ಯಾರು ಏನೇನೋ ಮಾಡ್ಕೊಂಡು ಹೋಗಿ ಬಂದು ಮತ್ತೆ ಸೂಪರ್ ಸ್ಟಾರ್ ಆಗಿರೋ ಉದಾಹರಣೆಗಳು ಇದೆ. ಸೊ ಇದೇ ದರ್ಶನ್ ಸರ್ ಲಾಸ್ಟ್ ಟೈಮ್ ವೈಯಕ್ತಿಕ ವಿಚಾರ ಜೈಲಿಗೆ ಹೋಗಿ ಬಂದ್ಮೇಲೂ ಕೂಡ ಸಾರ್ಥಿ ಸೂಪರ್ ಹಿಟ್ ಆಯಿತು, ಅಲ್ಲಿಂದ ಇಲ್ಲಿವರೆಗೂ ತಿರುಗಿ ನೋಡಿಲ್ಲ. ಸೊ ಈ ಪ್ರಕರಣ ಗಂಭೀರ ಸ್ವರೂಪದ್ದು, ಹಾಗಾಗಿ ಒಂದಿಷ್ಟು ಈ ಥರ ಮಾತುಗಳು ಬರ್ತಾ ಇದೆ. ಅವ್ರು ಕಮ್ಬ್ಯಾಕ್ ಆದಮೇಲೆ ಇಂಡಸ್ಟ್ರಿ ಹೇಗಿರುತ್ತೆ ನಿಮ್ಮ ಅನಿಸಿಕೆ ಪ್ರಕಾರ? ಸರ್ ಯಾರ ಲೈಫ್ ಬಗ್ಗೆ ಅವ್ರು ಹಿಂಗಾಯ್ತು ಹೋಯ್ತು ಅಂತ ಹೇಳೋದಕ್ಕಾಗೋದಿಲ್ಲ, ಆಮೇಲೆ ಹೇಳೋ ಅಧಿಕಾರಗಳನ್ನು ಇರಲ್ಲ. ಯಾವ ಟೈಮಲ್ಲಿ ಏನ್ ಬೇಕಾದ್ರೂ ಆಗ್ತವೆ. ಹೌದು, ಆ ಥರದಲ್ಲಿ ಈಗ ಕೆಲವರು ಸುಮ್ಮನೆ ನಾನು ಜನರಲ್ ಆಗಿ ಹೇಳೋದು, ಕೆಲವರು ಲೈಫ್ ಆಯ್ತು ಹೋಯ್ತು ಇದು ಅಂದ್ರಲ್ಲ ಆಯ್ತು, ಅಲ್ಲಿ ಅವ್ರುಗಳದ್ದು ಹೇಗಿರುತ್ತೆ? ಈಗ ಅವ್ರನ್ನೂ ಕಷ್ಟಪಟ್ಟು ಏನೋ ಒಂದಾಗಿರುತ್ತೆ ಏನೋ ಒಂದಾಗಿರುತ್ತೆ, ಏಳು ಬೀಳು ಇದ್ದೇ ಇರುತ್ತೆ. ಈ ಥರ ಬೇರೆ ಏಳು ಬೀಳು ಥರದಾದ್ರೆ ಓಕೆ, ಬಟ್ ಈ ಸಿಚುಯೇಷನಲ್ಲಿ ಇದು ಇಟ್ಸ್ ಎ ರಿಯಲಿ ಅದು ತುಂಬಾ ದೊಡ್ಡ ಪ್ರಮಾಣದ್ದಾಗುತ್ತೆ, ಅದು ಅದು ಯಾರಿಗೂ ಆಗೋದು ಬೇಡ ಅಂತ ಬಯಸ್ತೀನಿ. ಬಟ್ ಅದಾಗಿ ಬಂದ್ರೂ ಕೂಡ ಅಂಥ ಎಫೆಕ್ಟ್ ಅಂತೂ ಆಗೇ ಆಗುತ್ತೆ, ಅದು ದೊಡ್ಡ ಪ್ರಮಾಣದಲ್ಲಂತೂ ಆಗೋದಿಲ್ಲ, ಆದರೆ ಒಂದು ಸಣ್ಣ ಪ್ರಮಾಣದಲ್ಲಿ ಆಗಬಹುದು. ಯಾಕಂದ್ರೆ ಇದು ಆದ್ರೂ ಅವರು ಏನು ಈ ನಟನೆ ಈ ಆ್ಯಕ್ಟಿಂಗ್ ಕೆರಿಯರು ಇಲ್ಲ ಅಂತ ಅಂದರೆ ಹಂಗಾಗತ್ತೆ, ಬೇರೆನೂ ಇರುತ್ತೆ ಅವ್ರದ್ದು, ಇದೊಂದೇ ಏನು ಅಲ್ವಲ್ಲ, ಆ್ಯಕ್ಟಿಂಗ್ ಕೆರಿಯರ್ ಒಂದೇ ಅಲ್ಲ, ಅವ್ರು ಬೇರೆ ಬೇರೆನೂ ಇದೆ, ಬೇರೆ ಬಿಸ್ನೆಸ್ಸಸ್ ಇದೆ, ಪೊಲಿಟಿಕಲ್ ಹೋಗ್ಬೋದೇನೋ ಅಥವಾ ಬರೀ ಪ್ರೊಡಕ್ಷನ್ ಮಾಡ್ಬೋದೇನೋ, ಸಿನಿಮಾ ಪ್ರೊಡಕ್ಷನ್ನು ಇದಾಗೆ ಮಾಡಬೇಕು ಅನ್ನೋ ಥರನೂ ಏನಿಲ್ವಲ್ಲ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಯಾರು ಕೆರಿಯರ್ ಯಾರು ನಿರ್ಧಾರ ಮಾಡ್ಕೊಳ್ಳೋದು.